ಕಲಬುರಗಿ ವಿಮಾನ ನಿಲ್ದಾಣದ ಈ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಗೋವಿಂದ ಕಾರಜೋಳ ಅವರೇ, ಹಿರಿಯ ಸಚಿವರಾದಂಥ ಮಾನ್ಯ ಜಗದೀಶ್ ಶೆಟ್ಟರೆ, ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಮುರಳೀಧರ ರಾವ್ ಅವರೇ, ಮಾನ್ಯ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಸಂಸತ್ ಸದಸ್ಯರಾದಂಥ ಉಮೇಶ್ ಜಾಧವ್ ಅವರೇ, ಮತ್ತೊಬ್ಬ ಸಂಸತ್ ಸದಸ್ಯರಾದಂಥ ಭಗವಂತ ಖೂಬಾ ಅವರವರೇ, ಮಾನ್ಯ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರೇ, ಕಾರ್ಯದರ್ಶಿಗಳು ನಾಗರಿಕ ವಿಮಾನ ನಿಲ್ದಾಣ ಪ್ರದೀಪ್ ಸಿಂಗ್ ಕರೋಲಾರವರೇ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅರವಿಂದ್ ಸಿಂಗ್ರವರೇ, ಹಿರಿಯರಾದಂಥ ಮಾಜಿ ಸಂಸದರಾದಂಥ ಬಸವರಾಜ ಪಾಟೀಲ್ ಸೇಡಂ ಅವರೇ, ಶ್ರೀಮತಿ ಉಷಾಪತಿ ಅವರ ಜಂಟಿ ಕಾರ್ಯದರ್ಶಿ, ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ, ಬಸವರಾಜ ಮತ್ತಿಮೋಡ್ ಅವರೇ, ಬಿ ಜಿ ಪಾಟೀಲ್ರವರೇ, ಸುಭಾಷ್ ಕುತ್ತೇದಾರ್ ಅವರೇ, ತಿಪ್ಪಣ್ಣಪ್ಪ ಕಮಕನೂರ್ ಅವರೇ, ಅವಿನಾಶ್ ಜಾಧವ್ ಅವರೇ, ಶ್ರೀಮತಿ ಸುವರ್ಣ ಹನುಮಂತ ಮಲಾಜಿ ಅವರೇ, ಶ್ರೀ ಮಾಲಿಕ್ಯ ಗುತ್ತೇದಾರ್ ಅವರೇ, ಬಾಬುರಾವ್ ಚುಂಚನ್ಸೂರ್ ಅವರೇ, ರೇವನಾಗ್ ಬೆಳಮಗಿ ಅವರೇ, ದೊಡ್ಡಪ್ಪಗೌಡ ನರಿಬೋಳ ಅವರೇ, ಡಾಕ್ಟರ್ ಬಿ ಜಿ ಜವಳಿ ಅವರೇ, ರವಿ ಬಿರಾದಾರ್ ಅವರೇ, ಚಂದು ಪಾಟೀಲ್ರವರೇ, ಕಲ್ಯಾಣ ಕರ್ನಾಟಕದ ಈ ಶರಣರ ಭೂಮಿನಲ್ಲಿ ಉಪಸ್ಥಿತರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಶರಣರ ಭೂಮಿ, ಶ್ರೀ ಬಸವೇಶ್ವರ ಕರ್ಮಭೂಮಿ, ಧರ್ಮಭೂಮಿ, ಪುಣ್ಯಭೂಮಿ ಇದು. ಇಲ್ಲಿ ಅಭಿವೃದ್ಧಿಯ ಶಕೆ ಪ್ರಾರಂಭವಾಗಲಿ ಎಂದು 2008ರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಈ ವಿಮಾನ ನಿಲ್ದಾಣದ ಶಂಕುಸ್ಥಾಪನೆಯನ್ನು ಮಾಡಿದ್ದೆ. ಯಾವುದೋ ಪೂರ್ವಜನ್ಮದ ಪುಣ್ಯ ಫಲದಿಂದ ಇಂದು ಮತ್ತೆ ಮುಖ್ಯಮಂತ್ರಿಯಾಗಿ ಪೂರ್ಣಗೊಂಡ ವಿಮಾನ ನಿಲ್ದಾಣದ ಉದ್ಘಾಟನೆ ಮಾಡ್ತಿರುವಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ನಿನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಯಿಂದ ಮಾತುಕತೆ ನಡೆದಾಗ ಅವರು ಅನಿವಾರ್ಯ ಕಾರಣದಿಂದ ಇದರ ಉದ್ಘಾಟನೆಗೆ ಬರಬೇಕಾಗಿತ್ತು, ಬರಲಾಗಿಲ್ಲ. ಅವರು ಶುಭಾಶಯವನ್ನು ಕೋರಿದ್ದಾರೆ. ನಾನು ಈ ಭಾಗದ ಎಲ್ಲ ಜನರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಈ ವಿಮಾನ ನಿಲ್ದಾಣ ಪ್ರಾರಂಭ ಆಗೋದಕ್ಕೆ ಕಾರಣಕರ್ತಾದಂಥ ನಮ್ಮ ಪ್ರಧಾನಿಯವರಿಗೆ ನಾನು ಅಭಿನಂದನೆಯನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ನನ್ನ ಪ್ರಕಾರ ಈ ಭಾಗದಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆ, ತಮಗೆ ಗೊತ್ತಿದೆ, ಕಲ್ಯಾಣ ಕರ್ನಾಟಕ ಅಂತ ಘೋಷಣೆಯನ್ನು ಆದಮೇಲೆ ಇವತ್ತು ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಿದೆ. ತಮಗೆ ಗೊತ್ತಿರಲಿ, ಇದು 3.5 ಕಿಲೋಮೀಟರ್ ರನ್ವೇ ಇದೆ. ಬೆಂಗಳೂರು ನಂತರ ಹೆಚ್ಚಿನ ಉದ್ದದ ರನ್ವೇ ಇರುವಂಥದ್ದು. ಇದು ಇಡೀ ರಾಷ್ಟ್ರದ 10ನೇ ಉದ್ದದ ರನ್ವೇ. 742 ಎಕರೆ ಜಮೀನನ್ನು ಏರ್ಪೋರ್ಟ್ಗಾಗಿ ನಾನು ಒಂದು ಕ್ಷಣ ತಡ ಮಾಡಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದೆ. ಇಲ್ಲಿ ಹಿಂದುಳಿದ ಪ್ರದೇಶ ಆದ್ದರಿಂದ HKDB ಫಂಡು, PW ಫಂಡು ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಬಹಳ ಉತ್ತಮವಾದಂಥ ಒಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ಸುಮಾರು ದೇಶದ 30% ತೊಗರಿ ಪೂರೈಸ್ತಾ ಇದೆ. ಅದೇ ರೀತಿ ಇಲ್ಲಿರುವಂಥ ಸಿಮೆಂಟ್ ಕಾರ್ಖಾನೆಗಳು ಕೂಡ ದೇಶದ ಬಹಳಷ್ಟು ಸಿಮೆಂಟನ್ನು ಪೂರೈಸ್ತಾ ಇದೆ. ಆದರೂ ಈ ಭಾಗ ಹಿಂದುಳಿದಿರುವಂಥದ್ದು ನಮ್ಮ ದುರ್ದೈವ. ಕಲಬುರಗಿ ವಿಭಾಗ 371ನೇ JAD ವಿಶೇಷ ಸ್ಥಾನಮಾನವನ್ನು ಪಡೆದಿರುವಂಥದ್ದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ. ಕಲ್ಯಾಣ ಕರ್ನಾಟಕ ಪ್ರಗತಿಗೆ ವಿವಿಧ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಳ್ಳೋದಿದೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಕಲಬುರಗಿ ಜಿಲ್ಲೆ, ಕಲಬುರಗಿ ನಗರ, ಕಲಬುರಗಿ ಸುತ್ತಮುತ್ತಲ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆಯೋ ಅದನ್ನು ಚಾಚು ತಪ್ಪದೇನೆ ಮಾಡಿ ಈ ಕಲ್ಯಾಣ ಕರ್ನಾಟಕದ ಈ ಕಲಬುರಗಿ ಭಾಗವನ್ನು ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ತರುವಂಥ ಪಣವನ್ನು ತೊಟ್ಟಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ
ಸಹಕಾರ ಬೇಕು ಅನ್ನುವಂಥ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ ದಿಟ್ಟ ನಿರ್ಧಾರ ತೆಗೆದುಕೊಂಡ ಕಾರಣ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದೆ. ಭಾಳ ಜನ ಕೇಳಬಹುದು ಮರುನಾಮಕರಣ ಮಾಡಿದರೆ ಸಾಕೆ ಅಂತ. ಮರುನಾಮಕರಣದಿಂದ ಕಲ್ಯಾಣ ಕರ್ನಾಟಕ ಜನತೆಗೆ ನಿಜಾಮನ ಮತ್ತು ಕಾಸಿಂ ರಣಜೀವಿಯ ದುರಾಡಳಿತ ಕೈ ನೆನಪನ್ನು ಮರೆಯುವಂತೆ ಮಾಡಿದೆ. ಇನ್ನೊಂದು ನಿಜವಾದ ಅರ್ಥದಲ್ಲಿ ಈ ಭಾಗವನ್ನು ಆದ್ಯತೆ ಮೇಲೆ ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಬೇಕಾಗಿದೆ. ಈ ಗುರುತರ ಜವಾಬ್ದಾರಿ ನನ್ನ ಮತ್ತು ನನ್ನ ಸರ್ಕಾರದ ಮೇಲೆ ಇದೆ. ನೀವು ನನ್ನ ಮೇಲೆ ಇಟ್ಟ ಪ್ರೀತಿಗೆ ತಕ್ಕಂತೆ ನಡೆದುಕೊಳ್ತೇನೆ ಎಂದು ವಚನ ಕೊಡ್ತೇನೆ. ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿದೆ. ಪಟ್ಟಿ ಮಾಡಲು ಹೋದರೆ ಭಾಳ ದೊಡ್ಡ ಪಟ್ಟಿ ಇದೆ. ಕಲ್ಯಾಣದ ಕರ್ನಾಟಕದ ಒಂದು ಕನಸನ್ನು ನೆನಸು ಮಾಡೋದಕ್ಕೆ ನಮ್ಮ ಎಲ್ಲರ ಹಿರಿಯರ ನಿಮ್ಮೆಲ್ಲರ ಅಪೇಕ್ಷೆ ಏನಿದೆ ಅದನ್ನು ಪೂರೈಸೋದಕ್ಕೆ ಮುಂದಿನ ಬಜೆಟ್ನಲ್ಲೇ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಪ್ರತಿ ವರ್ಷ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ತೆಗೆದಿಡ್ತೇನೆ ಅನ್ನೋ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಸರ್ಕಾರ ಬಂದು 100 ದಿನದ ನಂತರ ನಮ್ಮ ಪ್ರಗತಿಯ ಒಂದು ಪಕ್ಷಿ ನೋಟವನ್ನು ಬಿಡುಗಡೆ ಮಾಡಿದ್ದೆ. ಆದರೆ ನಿಮಗೆ ಗೊತ್ತಿದೆ, ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಕ್ಕಾಗ ಆ ಭಾಗದಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಾಯಿತು. ಇನ್ನು ಬರುವಂಥ ದಿವಸಗಳನ್ನು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ನಮ್ಮ ರೈತರಿಗೆ ಏನು ಪ್ರಧಾನಿ ನರೇಂದ್ರ ಮೋದಿಯವರು 6,000 ರೂಪಾಯಿ 2,000 ಅಂತೆ 3 ಕಂತುಗಳು ಕೊಡ್ತಾ ಇದ್ದಾರೆ. ನಾವು ಸಹ 2,000 2 ಕಂತು 4,000 ಕೊಡ್ತೇನೆ ಅಂತೇಳಿ 2,000 ರೂಪಾಯಿನ ಮೊದಲನೇ ಕಂತನ್ನ ಕೊಟ್ಟಾಗಿದೆ. ಇನ್ನೊಂದು ಕಂತನ್ನು ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡ್ತೇನೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಈ ವಿಮಾನ ನಿಲ್ದಾಣದಿಂದ ಬೆಂಗಳೂರು, ಹಿಂಡನ್, ದೆಹಲಿ ಮತ್ತು ತಿರುಪತಿಗೆ ವಾಯುಸೇವೆ ಕಾರ್ಯಾಚರಣೆ ಪ್ರಾರಂಭಗೊಳ್ತಾ ಇದೆ. ಮತ್ತು ಈ ವಿಮಾನ ನಿಲ್ದಾಣವನ್ನು ಕೇಂದ್ರ ಸರ್ಕಾರದ ಭಾರತೀಯ ವಿಮಾನಯಾನ ಪ್ರಾಧಿಕಾರಕ್ಕೆ AIB ವಹಿಸಿಕೊಟ್ಟಿದ್ದು ಮುಂದಿನ ವಿಮಾನಯಾನ ಸೇವೆಯನ್ನು ಭಾರತೀಯ ವಿಮಾನಯಾನ ಪ್ರಾಧಿಕಾರ ಯಶಸ್ವಿಯಾಗಿ ನಿರ್ವಹಿಸಲಿದೆ. ವಿಮಾನ ನಿಲ್ದಾಣದಿಂದ ಹಲವಾರು ಲಾಭಗಳಿವೆ. ಇದರಿಂದ ಈ ಭಾಗಕ್ಕೆ ಹೂಡಿಕೆದಾರರು ಆಗಮಿಸಲು ಪ್ರಾರಂಭಿಸ್ತಾರೆ. ಅದರಲ್ಲೂ ವಿದೇಶಿ ಬಂಡವಾಳ ಹೂಡಿಕೆದಾರರು ಇತ್ತ ಗಮನಹರಿಸ್ತಾರೆ. ಬಂಡವಾಳ ಹೂಡಿಕೆದಾರರಿಗೆ ಮೊದಲಿಗೆ ಬೇಕಾಗಿರುವಂಥದ್ದು ದೇಶದ ನಾನಾ ಭಾಗಗಳಿಂದ ಇಲ್ಲಿಗೆ ತ್ವರಿತವಾಗಿ ಬಂದು ಹೋಗುವ ಅವಕಾಶ. ವಿದೇಶ ಅಥವಾ ದೇಶಿ ಬಂಡವಾಳ ಹೂಡಿಕೆದಾರರಿಗೆ ಬೇಕಾಗಿರುವಂಥದ್ದು ತ್ವರಿತ ಸಾರಿಗೆ, ಅದು ಈ ವಿಮಾನ ನಿಲ್ದಾಣದ ಮುಖಾಂತರ ಪೂರ್ತಿಗೊಳ್ತಾ ಇದೆ. ನನಗೆ ಇನ್ನೂ ಒಂದು ಮಹದಾಸೆ, ಅದೇನೆಂದರೆ ಈ ವಿಮಾನ ನಿಲ್ದಾಣ ಸರಕು ಸಾಗಣೆಗೂ ತೆರೆದುಕೊಳ್ಬೇಕು. ಆದರೆ ಅದಕ್ಕೆ ಬೇಕಾದ ಸೌಲಭ್ಯವನ್ನು ಮಾಡಿಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೇನೆ. ಇದರ ಜೊತೆಗೆ ಈ ಭಾಗದ ಜನರು 1-2 ಗಂಟೆಯಲ್ಲಿ ಬೆಂಗಳೂರು, ದೆಹಲಿಗೆ ಮತ್ತು ಇತರ ಭಾಗಗಳಿಗೆ ತಲುಪುವಂತೆ ಮಾಡಿದೆ. ಇದರಿಂದ ಸಮಯದ ಉಳಿತಾಯದ ಜೊತೆಗೆ ಹಲವಾರು ಲಾಭಗಳಾಗ್ತಾ ಇದೆ. ಇವತ್ತು 1 ಗಂಟೆಯಲ್ಲಿ ಬೆಂಗಳೂರು ದಿಲ್ಲಿಗೆ ಬಂದಿದ್ದೇವೆ. ಈ ಹಿಂದೆ ಕಲಬುರಗಿ ಬರಬೇಕು ಅಂದರೆ ಹೈದರಾಬಾದ್ಗೆ ಬಂದು ಇಲ್ಲಿಗೆ ಬಂದು ಸುತ್ತಿ ಬಳಸಿ ಓಡಾಟ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಬೆಳಗ್ಗೆ ಬಂದು ಸಾಯಂಕಾಲ ವಾಪಸ್ ಬರುವಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ ಆಗಿರುವಂಥದ್ದು. ಈ ಭಾಗದ ಕೈಗಾರಿಕೋದ್ಯಮಗಳು ಬಂದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹೆಚ್ಚಿನ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳುವಂಥ ಅಗತ್ಯ ಇಲ್ಲ. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಯಾವುದೇ ಭಾಗದ ಅಥವಾ ದೇಶದ ಅಭಿವೃದ್ಧಿ ನೇರವಾಗಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಮೇಲೆ ಅವಲಂಬಿಸಿದೆ. ಕಲಬುರಗಿ ವಿಮಾನಯಾನ ಸಂಖ್ಯೆಯಲ್ಲಿ ಇಂದು ಸೇರಿದ್ದು ನನಗೆ ಹಲವಾರು ಕಾರಣದಿಂದ ತೀವ್ರ ಸಂತೋಷವಾಗಿದೆ. ಈ ಗಳಿಗೆಯಲ್ಲಿ ನಾನು ಈ ಯೋಜನೆಯನ್ನು ಯಶಸ್ವಿಯಾಗಲು ಸಹಕರಿಸಿ ಸಹಾಯ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ವಿಮಾನ ಸಚಿವ ಹರೀಂದ್ರ ಸಿಂಗ್ ಪುರಿ, ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಹಾಗೂ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಸಹಾಯ ಮಾಡಿದ ಸೌಕರ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಸ್ಥಳೀಯ ಜಿಲ್ಲೆಯ ಅಧಿಕಾರಿಗಳೇ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆ ಗೊತ್ತಿದೆ, ಯಾವ ವಿಮಾನದಲ್ಲಿ ನಾವು ಬಂದವೋ ಅದೇ ವಿಮಾನದಲ್ಲಿ ಇವತ್ತು ನಾವು ವಾಪಸ್ ಹೋಗಬೇಕಾಗಿದೆ. ಅದಕ್ಕಾಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ನಮ್ಮ ನಿರೀಕ್ಷೆ ಮೀರಿ ಜನಸಾಗರವೇ ಬಂದು ಸೇರಿದ್ದೀರ ಅಂದರೆ ಎಷ್ಟೊಂದು ತಮಗೆ ಈ ವಿಮಾನ ನಿಲ್ದಾಣ ವಿಮಾನಯಾನ ಪ್ರಾರಂಭ ಆದದ್ದು ಸಂತತ ಸಂಭ್ರಮ ತಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿಯನ್ನು ಮಾಡ್ತೇನೆ, ನಾನೀಗ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಯಾವ ಗಳಿಗೆನಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆಯನ್ನು ಮಾಡಿದ್ದೇನೋ ಆ ಶಬ್ದಕ್ಕೆ ಅನುಕೂಲ ಅರ್ಥ ಬರೋ ರೀತಿಯಲ್ಲಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ, ಸುತ್ತಮುತ್ತ ಜಿಲ್ಲೆಗಳ ಅಭಿವೃದ್ಧಿಗೆ ನಾನು ಹೆಚ್ಚು ಹಣಕಾಸಿನ ನೆರವನ್ನು ಕೊಡೋದ್ರ ಮೂಲಕ ಅಭಿವೃದ್ಧಿ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ಭಾಳ ಸಂತೋಷದಿಂದ ಈ ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ ಇಲ್ಲಿ ಸೇರಿದಂಥ ನಮ್ಮೆಲ್ಲ ಬಂಧು ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವ ಮುಖಂಡರಿಗೆ
ಇದಕ್ಕೆ ಸಹಕರಿಸಿದಂಥ ನಮ್ಮ ಅಧಿಕಾರಿ ಎಲ್ಲ ಮಿತ್ರರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.